ಸಂತೆಯ ಬ್ರಹ್ಮ ಶ್ರೀ ನಾರಾಯಣ ಗುರು ಶ್ರೀಕೃಷ್ಣ ಜಯಂತಿ ಪೂರ್ವಭಾವಿ ಸಭೆ ನಗರದ ತಾಲೂಕು ಕಚೇರಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಜರುಗುವ ನೂಲಿಯ ಚಂದಯ್ಯ ಜಯಂತಿ, ಬ್ರಹ್ಮ ಶ್ರೀ ನಾರಾಯಣ ಗುರು ಜಯಂತಿ, ಶ್ರೀಕೃಷ್ಣ ಜಯಂತಿಗಳ ಪೂರ್ವಭಾವಿ ಸಭೆ ನಡೆಯಿತು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಸೀಲ್ದಾರ್ ಎಚ್ ವಿಶ್ವನಾಥ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಜಯಂತಿಗಳನ್ನು ಕಡ್ಡಾಯವಾಗಿ ಆಚರಿಸಿ ಗೌರವಿಸಬೇಕು. ದಿನಾಂಕ 19ರಂದು ನೂಲಿಯ ಚಂದಯ್ಯ ಜಯಂತಿ, 20ನೆಯ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಹಾಗೂ ದೇವರಾಜ ಅರಸು ಅವರ ಜಯಂತ್ಯೋತ್ಸವ ಇದೆ. ದೇವರಾಜ ಅರಸು ಅವರ ಜಯಂತಿಯನ್ನ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಚರಿಸಲು, ಇನ್ನುಳಿದ ಜಯಂತಿಗಳನ್ನ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ಆಚರಿಸಲು ಮುಖಂಡರ ಸಮ್ಮತದೊಂದಿಗೆ ತೀರ್ಮಾನಿಸಲಾಯಿತು. ನಂತರ ದಿನಾಂಕ 26ರಂದು ನಡೆಯುವ ಶ್ರೀಕೃಷ್ಣ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿಯೂ ಸಮಾಜದ ಮುಖಂಡರ ತೀರ್ಮಾನ ಆಲಿಸಲಾಯಿತು. ಮುಖಂಡರು ಮಾತನಾಡಿ, ಭಗವಾನ್ ಶ್ರೀಕೃಷ್ಣರವರ ದೇವಸ್ಥಾನದ ಕಾರ್ಯ ನಡೆಯುತ್ತಿದ್ದು ದುಂದುವೆಚ್ಚ ಮಾಡದೆ ಸರಳವಾಗಿ ಸಿಡಿಪಿಒ ಸಭಾಂಗಣದಲ್ಲಿ ಆಚರಿಸಲು ಒಪ್ಪಿಗೆ ಸೂಚಿಸಿದರು. ಇದೇ ವೇಳೆ ತಾಲೂಕು ಕೊರಚ ಕೊರಮ ಸಮಾಜದ ಅಧ್ಯಕ್ಷ ಗೋಪಾಲಯ್ಯ, ಉಪಾಧ್ಯಕ್ಷ ಡಿ ವೆಂಕಟೇಶ್, ಸಮಾಜದವರಾದ ಬಿ ನಾಗರಾಜ, ಕೆ ತಿಮ್ಮಯ್ಯ, ಆಂಜಿನಪ್ಪ, ವಿಜಯಕುಮಾರ್, ಕೆ ನಾಗರಾಜ್, ವೆಂಕಟೇಶ್, ತಾಲೂಕು ಈಡಿಗ ಸಮಾಜದ ಅಧ್ಯಕ್ಷ ರಾಮಾಂಜನೇಯ, ಸಂದೀಪ್, ತಾಲೂಕು ಯಾದವ ಸಮಾಜದ ಅಧ್ಯಕ್ಷ ಫಕೀರಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಈ ಬಾರಿ ಕೂಡ ನಾವು ಎಲ್ಲಿ ಮಾಡೋಣ ಅಂದ್ರೆ ಅಲ್ಲಿ ನಾವು 20ನೇ ತಾರೀಕು ಆಗುತ್ತೆ. ಅವತ್ತು 20ನೇ ತಾರೀಕು ಇನ್ನು ಮತ್ತೊಬ್ಬರ ಮಾನ್ಯರ ಜಯಂತ್ಯೋತ್ಸವ ಇದೆ. ನಮ್ಮ ದೇವರಾಜ ಅರಸು ಜಯಂತ್ಯೋತ್ಸವ ಇದೆ. ಈ ದೇವರಾಜ ಅರಸು ಜಯಂತ್ಯೋತ್ಸವ ಕೂಡ ನಾವೆಲ್ಲ ಸರ್ಕಾರ ಮಟ್ಟದ ಅಧಿಕಾರಿಗಳು ಎಲ್ಲರೂ ಮಾಡಬೇಕು. ಮೊದಲಿಗೆ ನಮ್ಮ ಬ್ರಹ್ಮ ನಾರಾಯಣ ಗುರು ಜಯಂತಿಯನ್ನು ತಾವು ಹೋದ ವರ್ಷ ನಾವು ತಾಲೂಕು ಪಂಚಾಯತ್ ನಮ್ಮಲ್ಲೇ ಮಾಡಿದ್ವಿ, ತಾಲೂಕು ಪಂಚಾಯತಲ್ಲೇ ಮಾಡಿದ್ವಿ, ತಾವೆಲ್ಲರೂ ಬಂದಿದ್ರಿ. ಈ ಬಾರಿ ಕೂಡ ಅಲ್ಲಿ ಪೂಜಾ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಸಮಾಜದ ಬಂಧುಗಳು ಬಂದಿದ್ರಿ. ಹೋದ ಬಾರಿ ಯಾವ ಥರ ಮಾಡಿದ್ರಿ, ಈ ಸರಿ ಯಾವ ಬಾರಿ ಯಾವ ಥರ ಮಾಡಿದ್ರಿ ಅನ್ನೋದು ತಿಳಿಸ್ಬೇಕಾಗಿತ್ತು. ಸೇರಿ ಮಾಡಿದ್ರಿ, ಈ ಸರಿ ದಿನಕ್ಕೆ ವ್ಯತ್ಯಾಸ ಬರೋದು. ಹೋದ ಸರಿ ಎರಡೂ ಜಯಂತಿಗೆ ಕಾರ್ಡು ಒಂದೇ ಪ್ರಿಂಟ್ ಮಾಡಿದ್ದೀವಿ, ಒಂದೇ ವೇದಿಕೆ ಮಾಡಿದ್ದೀವಿ, ಒಂದೇ ಕಡೆ ಮಾಡಿದ್ದೀವಿ. ಬಟ್ ಈ ಬಾರಿ ವ್ಯತ್ಯಾಸ ಬಂದಿರೋದ್ರಿಂದ ಅದು ಬೇರೆ ಬೇರೆ ಯಾವುದೋ ಸಮಾಜದಲ್ಲಿ ಬಂದಿಲ್ಲ ನಾರಾಯಣ ಗುರು ಜಯಂತಿ ಆಯಿತು, ಮುಲಿಯ ಚಂದ್ರ ಜಯಂತ್ಯೋತ್ಸವ ಆಯಿತು, ಕೃಷ್ಣ ಜಯಂತಿ ಕೂಡ ನಾವು ಅಲ್ಲೇ ಮಾಡಿದ್ದೀವಿ. ಬರ್ತಾರೆ, ನಾವು ತಿಳಿಸ್ತೇವೆ, ನಾವು ಅವರಲ್ಲೇ ಬರಲಿ. ಮತ್ತೆ ಎಲ್ಲರನ್ನು ಕಾಯಿಸೋದು ಬೇಡ, ಯಾಕಂದರೆ ಸಮಯದ ಅಭಾವ. ಮತ್ತು ನಾಳೆ 14-15 ತಾರೀಕು ರೆಡಿ ಮಾಡ್ಕೋಬೇಕು, ರಾಷ್ಟ್ರೀಯ ಬೋರ್ಡ್ ಇದ್ದಾವೆ. ಒಟ್ಟಾರೆಯಾಗಿ ಸಮಾಜದ ಬಂಧುಗಳು ಮತ್ತು ನಮ್ಮ ತಾಲೂಕು ಮಟ್ಟದ ಎಲ್ಲ ನನ್ನ ಸಹೋದ್ಯೋಗಿಗಳು ಅರ್ಥಪೂರ್ಣವಾಗಿ ಜಯಂತ್ಯೋತ್ಸವ ಆಚರಣೆ ಅಷ್ಟು ಮಾಡ್ತಾ ಇದ್ದೀನಿ. ಮನೆ ಶಾಸಕರು ಇರ್ತಾರೆ, ಅರ್ಥರು ಇರ್ತಾರೆ, ಆ ದಿನ ಮೈದಾನದಲ್ಲಿ ತಾಲೂಕು ಅಧಿಕಾರಿ ಎಲ್ಲರೂ ಇರಲಿ ಅಂತ ನಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ತೇನೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.